ಮಸ್ಕಿಯಾ ದೇವಾನಂ ಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಭವನದಲ್ಲಿ ಬಿಎ ಬಿಕಾಂ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುನರ್ಮನನ ಕಾರ್ಯಕ್ರಮ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಪಂಪನಗೌಡ ಪಾಟೀಲ್ ರವರು ಅಧ್ಯಕ್ಷೀಯ ನುಡಿಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಬದುಕು ಅವರ ವಾತ್ಸವದ ವ್ಯಕ್ತಿತ್ವ ನಡೆ ನುಡಿಗಳನ್ನು ಆಧರಿಸಿರುತ್ತದೆ। ಕಾಲೇಜಿನ ವಾತಾವರಣಕ್ಕೆ ನೀವು ಹೊಂದಿಕೊಳ್ಳಲೇಬೇಕೆ ವಿನಃ ನಿಮಗೆ ಕಾಲೇಜಿನ ವಾತಾವರಣ ಹೊಂದಿಕೊಳ್ಳುವುದಿಲ್ಲ। ಇಲ್ಲಿ ಕೆಲವು ರೀತಿ ನೀತಿ ಪದ್ಧತಿ ಬದ್ಧತೆ ಪೂರ್ವ ಸಿದ್ಧತೆಗಳಿರುತ್ತವೆ। ಅವುಗಳನ್ನು ತಾವು ಚಾಚು ತಪ್ಪದೆ ಪಾಲಿಸಿದರೆ ನಿಮ್ಮ ಗುರಿ ತಲುಪಲು ಸಾಧ್ಯ। ಕ್ಷಣಿಕ ಸಂತೋಷಕ್ಕಾಗಿ ಅಹಿತಕರ ಕೃತ್ಯಗಳಲ್ಲಿ ತೊಡಗಿದರೆ ಭವಿಷ್ಯವೇ ನರಕವಾಗುತ್ತದೆ। ಇಲ್ಲಿ ಆಟೋಪಕರಣ ಪೀಠೋಪಕರಣ ಪಾಠೋಪಕರಣಗಳೆಲ್ಲ ಇವೆ, ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಿ। ಜ್ಞಾನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನು ಸಹಾಯಕ ಪ್ರಾಧ್ಯಾಪಕರುಗಳನ್ನು ಉಪನ್ಯಾಸಕರುಗಳನ್ನು ಕೇಳಿ ಜ್ಞಾನ ವೃದ್ಧಿಸಿಕೊಳ್ಳಿ। ಪ್ರತಿಯೊಬ್ಬರ ಭವಿಷ್ಯದ ತಿರುವು ಕಾಲೇಜು ಹಂತದಲ್ಲೇ ಆಗುತ್ತದೆ, ಆದ್ದರಿಂದ ಅವರ ಜೀವನ ನಿರ್ಧಾರವಾಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು। ಉಳಿಸಿಲ್ಲ ನೀವು ಕೂಡ ನಿಮ್ಮ ಕಾರ್ಯಗಳು ಏನನ್ನ ಇದ್ರ ಕೆಲಸ ಇದ್ರ ಈ ಕಾಲೇಜಿನಲ್ಲಿ ರೂಮ್ಗಳು ಎಷ್ಟು ಇದಾವೆ ಅಂತಕ್ಕಂತ ಕೇಳಿದ ಬಂದು ಸಡನ್ ಆಗಿ ಹೇಳಕ್ ಬರಬೇಕು ನಿಮಗೆ ಎಷ್ಟು ಇದಾವೆ ರೂಮ್ಗಳು 16 ಇದಾವೆ 16 ರೂಮ್ಗಳು ಇರ್ತಾವ ಒಂದು ಲೈಬ್ರರಿ ಇರ್ತಿದೆ ಒಂದು ಆಫೀಸ್ ರೂಮ್ ಇರ್ತಿದೆ ಮತ್ತೆ ಒಂದು ಪ್ರಿನ್ಸಿಪಲ್ ರೂಮ್ ಇರ್ತಿದೆ ಇದಲ್ಲದೆ ಇದು ಮೇನ್ ಬಿಲ್ಡಿಂಗ್ ನಲ್ಲಿ ನಾನು ಹೇಳಿದ್ದು ಮತ್ತೆ ಏ ಇದ್ರಾಗ ಹೋದ್ರಂದ್ರ ಡಿಪಾರ್ಟ್ಮೆಂಟ್ ಇದು ಯಾವುದು ಬ್ಲಾಕ್ ಎಗೆ ಬಂದಪ್ಪ ಅಂದ್ರೆ 5 ರೂಮ್ ಇದಾವ ಬ್ಲಾಕ್ ಬಿಗೆ ಬಂದಪ್ಪ ಅಂದ್ರೆ 6 ರೂಮ್ ಇದಾವ ಬ್ಲಾಕ್ ಸಿಗೆ ಬಂದಪ್ಪ ಅಂದ್ರೆ ಅಲ್ಲೇ 4 ರೂಮ್ ಇದೆ 4 ರೂಮ್ ಇದಾವ ಆಮೇಲೆ ರೆಸ್ಟ್ ರೂಮ್ ಅಂತಕ್ಕಂಥದ್ದು ಲೇಡೀಸ್ಗೆ ಇರ್ತಕ್ಕಂಥದ್ದು ರೆಸ್ಟ್ ರೂಮ್ ಒಂದು ಇರ್ತಕ್ಕಂಥದ್ದು ಮತ್ತೆ ಈ ಹೊಸದಾಗಿ ಒಂದು 2 ರೂಮ್ ಆಗ್ಯಾವ ಇವತ್ತು ನಾಳೆ ಮತ್ತೆ ರೂಮ್ ಆಗಲಿಕ್ಕೆ ಮತ್ತೆ 2 ಕೋಟಿ 3 ಕೋಟಿ ದುಡ್ಡು ಬರ್ತಕ್ಕಂಥದ್ದು ಇದೆ ಭೂಮಿಯಲ್ಲಿ ಏನಂದ್ರೆ ಆ ಬಿಲ್ಡಿಂಗ್ಗೆ ಬೇಕಾದಷ್ಟು ಆಗ್ತದೆ ಬಿಲ್ಡಿಂಗಿಗೆ ಏನೇನು ಕೊರತೆ ಇರಲಿಲ್ಲ ಬೆಂಚ್ಗಳು ಕೂಡ ಕೊಡಿಸ್ಬೇಕು ಅಂತಕ್ಕಂಥದ್ದು ನಿನ್ನೆ ಕೇಳ್ಯಾರ ನಿನ್ನೆ ಗೂಗಲ್ ಮೀಟ್ರಲ್ಲಿ ಕೇಳ್ತಾರೆ ಅವ ಏನ್ ಬರ್ತಾವ ನೋಡ್ರಿ ಇಲ್ಲಿ ಸ್ವಲ್ಪ ಕೊರತೆ ಇರ್ತಕ್ಕಂಥದ್ದು ಅಂದ್ರೆ ಬುಕ್ಕಿನ ಕೊರತೆ ಆಗ್ತದೆ ಪುಸ್ತಕದ ಪುಸ್ತಕದ ಕೊರತೆ ಯಾಕೆ ಆಗ್ತದೆ ಅಂದ್ರೆ ಇದಕ್ಕೂ ಮೊದಲು ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿದ ಸಹಾಯಕ ಪ್ರಾಧ್ಯಾಪಕಿ ರೋಹಿಣಿ ಮೂರ್ತಿ ಕಾಲೇಜಿನ ರೀತಿ ರಿವಾಜುಗಳು ವಿದ್ಯಾರ್ಥಿಗಳು ಪಾಲಿಸಬೇಕಾದ ನಿಯಮಗಳು ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಸವಿವರವಾಗಿ ಹೇಳಿದರು। ಕೆಲವು ಕಮಿಟೀಸ್ ಇದೆ ಆ ಕಮಿಟೀಸ್ ನ ಮುಖಾಂತರ ಕನ್ವೀನರ್ ಆಗಿ ಅವರು ತಮ್ಮ ತಮ್ಮ ಆಕ್ಟಿವಿಟೀಸ್ ನ ಮಾಡ್ತಾರೆ। ನಾನು ಒಂದ್ ಕಡೆಯಿಂದ ನಿಮಗೆ ಯಾವ ಕಮಿಟಿ ಹೆಡ್ ಅಂತ ಹೇಳ್ತೀನಿ ಹಾಗೆ ಈ ಕಮಿಟೀಸ್ ಆದ್ಮೇಲೆ ನಿಮಗೆ ಯಾಕೆ ಈ ಕಮಿಟಿ ಮಾಡಿದ್ರು ಪ್ರತಿಯೊಂದು ಕಮಿಟಿ ಈ ಕಮಿಟಿಯ ಕೆಲಸ ಏನು ಈ ಕಮಿಟಿನ ಯಾಕೆ ಐ ಕ್ಯೂ ಸಿ ಅಡಿಯಲ್ಲೇ ಮಾಡಬೇಕು ಏನಿದು ಐ ಕ್ಯೂ ಸಿ ಅಂತ ನಿಮಗೆ ಮತ್ತೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ। ಸೊ ಟೋಟಲಿ ಕಮಿಂಗ್ ಆನ್ ಟು ದ ಫಾರ್ಮೇಷನ್ ಆಫ್ ಕಮಿಟೀಸ್ ವಿ ಹ್ಯಾವ್ ವೇರಿಯಸ್ ಕಮಿಟೀಸ್ ವಿಚ್ ಆರ್ ವರ್ಕಿಂಗ್ ಅಂಡರ್ ಅವರ್ ಕಾಲೇಜ್ ಮೊದಲೇ ಕಮಿಟಿ ಬಂದು ಡಾಕ್ಟರ್ ರಮೇಶ್ ಸರ್ ಅವರು ಆಸ್ ಯು ಆಲ್ ನೋ HOD ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅವರು ವಹಿಸಿಕೊಂಡಿರ್ತಕ್ಕಂಥ ಬೇರೆ ಕಮಿಟೀಸು ಡಾಕ್ಟರ್ ರಮೇಶ್ ಸರ್ NSS ಕಮಿಟಿ ಸಂಚಾಲಕರು ಅಲುಮಿನಿ ಆ್ಯಂಡ್ ಪೇರೆಂಟ್ಸ್ ಅಸೋಸಿಯೇಷನ್ ಕನ್ವೀನರ್ ನಾನು ಮತ್ತೆ ಮುಂದೆ ನಿಮಗೆ ಹೇಳ್ತೀನಿ ಏನಿದು ಅಲುಮಿನಿ ಅಂದ್ರೇನು ಪೇರೆಂಟ್ಸ್ ಅಂದ್ರೇನು ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಗಮಿಸಿದ್ದ ಮುದ್ಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಅಮರೇಗೌಡ ಮಸ್ಕಿ ಕಾಲೇಜಿನ ಹಿರಿಯ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ರಮೇಶ್ ಮಾಳಗಿ ಶಿವಜ್ಞಾನಪ್ಪ ಲಕ್ಕುಂದಿ ಶ್ರೀನಿವಾಸ ಯಾಳಗಿ ವೀರೇಶ್ ಜಂಗಮರಹಳ್ಳಿ ಸಾವಿತ್ರಿ ಕೆ ಎಲಕಿಯ ರೋಹಿಣಿ ಮೂರ್ತಿ ಪ್ರಭುದೇವ ಸಾಲಿಮಠ ಇದ್ದರು। ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮಿ ಹಾಡಿದರೆ ಸ್ವಾಗತ ಸಹಾಯಕ ಪ್ರಾಧ್ಯಾಪಕಿಯಾದ ಕುಮಾರಿ ಕನ್ಯಾಕುಮಾರಿ ಅವರು ಮಾಡಿದರು। ವಂದನಾರ್ಪಣೆ ಉಪನ್ಯಾಸಕಿ ಅಶ್ವಿನಿಯವರು ಮಾಡಿದರು। ಕಾರ್ಯಕ್ರಮದ ನಿರೂಪಣೆಯನ್ನು ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಲಾಲ್ ಸಾಬ್ ಮಾಡಿದರು। ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಡಾಕ್ಟರ್ ಚನ್ನಬಸಪ್ಪ ಮಲ್ಕದಿನ್ನಿ ಡಾಕ್ಟರ್ ಪಂಪಾಪತಿ ನಾಯ್ಕ ಸುರೇಶ್ ಬಳಗನೂರು ರಾಮಪ್ರಸಾದ್ ಚಿಗರಿ ಅಮರಣ್ಣ ಚನ್ನನಗೌಡ ಹುಚ್ಚೇಶ್ ನಾಗಲೀಕರ್ ಶರಣಬಸವ ಹಿರೇಮಠ ಅಶ್ವಿನಿ ಮಸ್ಕಿ ಸರಸ್ವತಿ ಪ್ರಭಾವತಿ ಪ್ರಹ್ಲಾದ್ ಲಮಾಣಿ ವಿಜಯ್ ಕುಮಾರ್ ರವಿಕುಮಾರ್ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದರು।